ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ, ಸೊ ಇವತ್ತು ನೈಟು ನಡೆಯುವಂತಹ ಐ ಪಿ ಎಲ್ ಮ್ಯಾಚ್ ಚಿನ್ನಸ್ವಾಮಿ ಕ್ರೀಡಾಂಗದಲ್ಲಿ ನಡೀತಾ ಇದೆ. ಸೊ ಈ ಒಂದು ಮ್ಯಾಚ್ ಬಂದುಬಿಟ್ಟು ಆರ್ ಸಿ ಬಿ ಮತ್ತು ಲಕ್ನೋ ಆಗಿರುತ್ತೆ. ಅದೇ ರೀತಿ ಪಿಚ್ ರಿಪೋರ್ಟ್ ಬಂದುಬಿಟ್ಟು, ನಿಮಗೆ ಗೊತ್ತಿರ್ಬೋದು ಬ್ಯಾಟಿಂಗ್ ಪಿಚ್ ಆಗಿಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ಈ ಪೇಸರ್ಸ್ಗಳಿಗೆ ಏನಾಗುತ್ತೆ ಅಂತ ಹೇಳಿದರೆ, ಒಳ್ಳೆ ಒಂದು ವಿಕೆಟ್ ಪಡಲಿಕ್ಕೆ ಚಾನ್ಸಸ್ ಆಗುತ್ತೆ. ಪೇಸರ್ಸ್ ಅಂದರೆ ಪೇಸರ್ಸ್ ಅಂತ ಹೇಳಿದರೆ ಯಾರು ಸ್ಪೀಡ್ ಬೌಲ್ ಆಗ್ತಾರೆ ಅವರಿಗೆ ಈ ಒಂದು ಸ್ಟೇಡಿಯಮಲ್ಲಿ, ಈ ಒಂದು ಪಿಚ್ನಲ್ಲಿ ಅವರಿಗೆ ಅತಿ ಹೆಚ್ಚು ವಿಕೆಟ್ ಪಡೆಯುವಂಥ ಒಂದು ಚಾನ್ಸಸ್ ಇರುತ್ತೆ. ಸೊ ಇವತ್ತಿನ ಒಂದು ಹೊಸ ವಿಡಿಯೋದಲ್ಲಿ ಈ ಒಂದು ಟೀಮನ್ನು ನಾವು ನೋಡ್ತಾ ಇರುವಾಗ, ಸೊ ಈ ಒಂದು ಕ್ರೀಡಾಂಗಣದಲ್ಲಿ ರಾಹುಲ್ ಅವರು ಬ್ಯಾಟಿಂಗ್ ವಿಷಯದಲ್ಲಿ ನಾವು ನೋಡುವಾಗ, ರಾಹುಲ್ ಅವರು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ 38 ಎವರೇಜ್ ಇವರ ಒಂದು ರನ್ ಇದೆ. ಇವರು 17 ಮ್ಯಾಚ್ ಆಟ ಆಡಿದ್ದಾರೆ. ಟೋಟಲ್ ರನ್ ಬಂದುಬಿಟ್ಟು 413, ಟೋಟಲ್ ರನ್ ಬಂದುಬಿಟ್ಟು 414 ಆಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಇವರನ್ನು ಪಿಕ್ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇವರೊಂದು ಫಸ್ಟ್ ಇನ್ನಿಂಗ್ಸ್ ನೋಡುವಾಗ ಸ್ಟೇಡಿಯಮಲ್ಲಿ ಈ ಒಂದು ಪಿಚ್ನಲ್ಲಿ ಅವರದು ಸೆಕೆಂಡ್ ಇನ್ನಿಂಗ್ಸಲ್ಲಿ 12, 44, 38, 0, 11, 42 ಈ ರೀತಿ ಇವರು ರನ್ ಹೊಡೆದಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಫಸ್ಟ್ ಇನ್ನಿಂಗ್ಸ್ನಲ್ಲಿ 8, 6, 68, 16, 22, 47, 48, 58 ಈ ಥರ ಇವರು ರನ್ ಹೊಡೆದಿರ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಹೆಡ್ ಟು ಹೆಡ್ನಲ್ಲಿ ಇವರು 76 ಇವರದ್ದು ಎವರೇಜ್ ರನ್ ಆಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ಇವರನ್ನು ನಾವು ಏನು ಮಾಡಬೇಕಂತ ಹೇಳಿದರೆ ಬ್ಯಾಟಿಂಗಲ್ಲಿ ರಾಹುಲನ್ನು ಪಿಕ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಇನ್ನಿಂಗ್ಸಲ್ಲಿ 6 ಮ್ಯಾಚಲ್ಲಿ ಇವರು 78 ರನ್ ಇವರದ್ದು ಎವರೇಜ್ ಆಗಿರುತ್ತೆ. ಟೋಟಲ್ ರನ್ ಬಂದುಬಿಟ್ಟು 418 ಆಗಿರುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು 74 ಇವರದ್ದು ಎವರೇಜ್ ಆಗಿರುತ್ತೆ 6 ಮ್ಯಾಚಲ್ಲಿ. ಟೋಟಲ್ ರನ್ ಬಂದುಬಿಟ್ಟು 49 ಆಗಿರುತ್ತೆ, 295 ಆಗಿರುತ್ತೆ. ಸೊ ಈ ಒಂದು ಕಾರಣಕ್ಕಾಗಿ ರಾಹುಲನ್ನು ಏನು ಮಾಡಬೇಕು, ಪಿಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಡಿಕಾಕನ್ನು ಕೂಡ ನಾವು ಏನು ಮಾಡ್ಬೋದು, ಪಿಕ್ ಮಾಡ್ಬೋದಾಗಿದೆ. ಯಾಕೆಂತ ಹೇಳಿದರೆ ಇವರು ಹೆಡ್ ಟು ಟೂಯಲ್ಲಿ 11 ಮ್ಯಾಚಲ್ಲಿ 34 ಎವರೇಜ್ ಹೊಡೆದಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಫಸ್ಟ್ ಇನ್ನಿಂಗ್ಸಲ್ಲಿ ಇವರು ಹೆಡ್ ಟು ಹೆಡ್ಡಲ್ಲಿ 3 ಮ್ಯಾಚಲ್ಲಿ 51 ರನ್. ನೆಕ್ಸ್ಟ್ ಬಂದುಬಿಟ್ಟು ಸೆಕೆಂಡ್ ಇನ್ನಿಂಗ್ಸಲ್ಲಿ 8 ಮ್ಯಾಚಲ್ಲಿ 27 ರನ್ ಹೊಡೆದಿದ್ದಾರೆ. ಟೋಟಲ್ ರನ್ ಬಂದುಬಿಟ್ಟು 371 ರನ್ ಹೊಡೆದಿದ್ದಾರೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ವೆನ್ಯೂ, ಈ ಒಂದು ಪಿಚ್ನಲ್ಲಿ ಇವರದ್ದು 46 ಎವರೇಜ್ ಆಗಿರುತ್ತೆ. ಇನ್ ಕೇಸ್ ಇವರು ಏನಾದರೂ ಡಿಕಾಕ್ ಅವ್ರ ಮ್ಯಾಚ್ ಆಟ ಆಡ್ತಾ ಇದ್ದರೆ ನಿಮಗೆ ಇವರನ್ನು ಈಸಿಯಾಗಿ ಪಿಕ್ ಮಾಡ್ಬೋದು. ಸೊ ಎವರೇಜ್ ಇವರದ್ದು ಬಂದುಬಿಟ್ಟು 46 ಆಗಿರುತ್ತೆ. ಅದು ಕೂಡ 12 ಮ್ಯಾಚಲ್ಲಿ. ಟೋಟಲ್ ರನ್ ಬಂದುಬಿಟ್ಟು 463 ಆಗಿರುತ್ತೆ ಟೋಟಲ್ ರನ್. ನೆಕ್ಸ್ಟ್ ಬಂದುಬಿಟ್ಟು ಫಸ್ಟ್ ಇನ್ನಿಂಗ್ಸಲ್ಲಿ 36 ಎವರೇಜ್ 5 ಮ್ಯಾಚಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು 56 ಎವರೇಜ್ ಇವರದ್ದು 6 ಮ್ಯಾಚಲ್ಲಿ ಆಗಿರುತ್ತೆ. ಸೊ 6 ಮ್ಯಾಚಲ್ಲಿ ಇವರು ಟೋಟಲ್ ರನ್ ಬಂದುಬಿಟ್ಟು 282 ರನ್ ಆಗಿರುತ್ತೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮ್ಮದು ಕರ್ನಲ್ ಪಾಂಡ್ಯ, ಅವರು ಕೂಡ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಈ ಒಂದು ಪಿಚ್ನಲ್ಲಿ 110 ರನ್ ಹೊಡೆದಿದ್ದಾರೆ 7 ಮ್ಯಾಚಲ್ಲಿ. ನೆಕ್ಸ್ಟ್ ಬಂದುಬಿಟ್ಟು 2 ವಿಕೆಟ್ ಕೂಡ ಪಡೆದಿದ್ದಾರೆ. ಸೊ ಫಸ್ಟ್ ಇನ್ನಿಂಗ್ಸಲ್ಲಿ 4 ಮ್ಯಾಚಲ್ಲಿ 2 ವಿಕೆಟನ್ನು ಪಡೆದಿದ್ದಾರೆ. ಸೊ ಈ ಒಂದು ಕಾರಣಕ್ಕಾಗಿ ಇವರನ್ನು ಪಿಕ್ ಮಾಡ್ಬೋದು. ಯಾಕಂತೇಳಿದ್ರೆ ಲಾಸ್ಟ್ ಮ್ಯಾಚಲ್ಲಿ ಇವರು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಡುಪ್ಲಿಸನ್ನು ನಾವು ನೋಡುವಾಗ ಈ ಒಂದು ಪಿಚ್ನಲ್ಲಿ ಅವರು 6 ಮ್ಯಾಚಲ್ಲಿ 64 ರನ್ ಹೊಡೆದಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಫಸ್ಟ್ ಇನ್ನಿಂಗ್ಸಲ್ಲಿ 33, 30, ಸೆಕೆಂಡ್ ಇನ್ನಿಂಗ್ಸಲ್ಲಿ 54, 73, 5 ರನ್ ಹೊಡೆದಿದ್ದಾರೆ. ಸೊ ಈ ಒಂದು ಕಾರಣಕ್ಕೆ ಇವರನ್ನು ಪಿಕ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಕೊಹ್ಲಿ ಯಾರಾಗಿರುತ್ತೆ, ನೆಕ್ಸ್ಟ್ ಬಂದುಬಿಟ್ಟು ವಿರಾಟ್ ಕೊಹ್ಲಿ ಆಗಿರುತ್ತೆ. ಸೊ ಇವರು ಕೂಡ 90 ಮ್ಯಾಚ್ ಆಡಿದ್ದಾರೆ. ಇವರದ್ದು ಎವರೇಜ್ ರನ್ ಬಂದುಬಿಟ್ಟು 40 ರನ್ ಆಗಿರುತ್ತೆ. ಸೊ ಫಸ್ಟ್ ಇನ್ನಿಂಗ್ಸಲ್ಲಿ 50 ಮ್ಯಾಚಲ್ಲಿ 35 ರನ್ ಆಗಿರುತ್ತೆ ಎವರೇಜ್. ಸೊ ಟೋಟಲ್ ರನ್ ಬಂದುಬಿಟ್ಟು 1690 ರನ್ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 36 ಮ್ಯಾಚಲ್ಲಿ, ಸೆಕೆಂಡ್ ಇನ್ನಿಂಗ್ಸಲ್ಲಿ 36 ಮ್ಯಾಚಲ್ಲಿ 44 ಎವರೇಜ್ ಇವರದ್ದಾಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇವರು ಹೆಡ್ ಟು ಹೆಡ್ ಮ್ಯಾಚಲ್ಲಿ 2 ಮ್ಯಾಚ್ ಆಟಾಡಿದ್ದಾರೆ, 25 ರನ್ ಹೊಡೆದಿದ್ದಾರೆ. ಓಕೆ, ಸೊ ನೆಕ್ಸ್ಟ್ ಬಂದುಬಿಟ್ಟು ಕಾರ್ತಿಕ್ ಆಗಿರುತ್ತೆ, ದಿನೇಶ್ ಕಾರ್ತಿಕ್. ಇವ್ರನ್ನ ಕೂಡ ಮೇನ್ ಮಾಡ್ಬೋದು, ಇವಾಗ ಇವ್ರು ಆಟಾಡ್ತಾ ಇದ್ದರೆ ಇವ್ರನ್ನ ಕೂಡ ಪಿಕ್ ಮಾಡಿ. ಸೊ ಇವರದ್ದು ಹೆಡ್ ಟು ಹೆಡ್ಡಲ್ಲಿ 2 ಮ್ಯಾಚಲ್ಲಿ 50 ರನ್ಸ್, ಫಸ್ಟ್ ಇನ್ನಿಂಗ್ಸಲ್ಲಿ 37, ನೆಕ್ಸ್ಟ್ ಬಂದುಬಿಟ್ಟು 13 ಆಗಿರುತ್ತೆ. ಸೊ ಈ ಒಂದು ಪಿಚ್ನಲ್ಲಿ ಇವರದ್ದು 15 ಎವರೇಜ್ ಆಗಿರುತ್ತೆ. ಸೊ ಇವರನ್ನು ಪಿಕ್ ಮಾಡೋ ಅವಶ್ಯಕತೆ ಇರಲ್ಲ ಅನ್ಸ್ಕೊಳ್ತೀನಿ. ಯಾಕಂತೇಳಿದರೆ ಇವರು 23 ಮ್ಯಾಚಲ್ಲಿ ಕೇವಲ 15 ಇವರದ್ದು ಎವರೇಜ್ ರನ್ ಆಗಿರುತ್ತೆ. ನೆಕ್ಸ್ಟ್ ಬಂದರೆ ಫಸ್ಟ್ ಇನ್ನಿಂಗ್ಸಲ್ಲಿ ಕೂಡ 7 ಮ್ಯಾಚಲ್ಲಿ 16 ಎವರೇಜ್ ಆಗಿರುತ್ತೆ. 12 ಮ್ಯಾಚಲ್ಲಿ ಕೂಡ ಇವರದ್ದು 14 ಎವರೇಜ್ ರನ್ ಆಗಿರುತ್ತೆ. ಸೊ ಕಾರ್ತಿಕನ್ನು ನಾ ಈ ಒಂದು ಮ್ಯಾಚ್ ಪಿಕ್ ಮಾಡೋ ಅವಶ್ಯಕತೆ ಇರುವುದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಮ್ಯಾಕ್ಸ್ವೆಲ್ ಆಗಿರುತ್ತೆ. ಮ್ಯಾಕ್ಸ್ವೆಲ್ ಬಂದುಬಿಟ್ಟು ಈ ಒಂದು 9 ಮ್ಯಾಚ್ ಆಡಿದ್ರೆ ಈ ಒಂದು ಪಿಚ್ಚಲ್ಲಿ 27 ಎವರೇಜ್ ರನ್ ಆಗಿರುತ್ತೆ, 190 ಟೋಟಲ್ ರನ್ ಆಗಿರುತ್ತೆ. 4 ವಿಕೆಟ್ ಪಡೆದಿದ್ದಾರೆ.
ಸೊ ಫಸ್ಟ್ ಇನ್ನಿಂಗ್ಸಲ್ಲಿ 25-0, 6-4, ಸೆಕೆಂಡ್ ಇನ್ನಿಂಗ್ಸಲ್ಲಿ 3-1, 26 ಸೆಂಚುರಿ ಕೂಡ ಈ ಒಂದು ಸೆಕೆಂಡ್ ಇನ್ನಿಂಗ್ಸಲ್ಲಿ ಹೊಡೆದಿದ್ದಾರೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಹರ್ಷದ್ ಪಟೇಲ್. ಹರ್ಷದ್ ಪಟೇಲ್ ಈ ಒಂದು ಪಿಚ್ಚಿನಲ್ಲಿ 18 ಮ್ಯಾಚಲ್ಲಿ 12 ವಿಕೆಟ್ ಪಡೆದಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ 8 ಮ್ಯಾಚಲ್ಲಿ 9 ವಿಕೆಟ್, ಸೆಕೆಂಡ್ ಇನ್ನಿಂಗ್ಸಲ್ಲಿ 7 ಮ್ಯಾಚಲ್ಲಿ 3 ವಿಕೆಟ್, ಹೆಡ್ ಟು ಹೆಡ್ಲಲ್ಲಿ 2 ಮ್ಯಾಚ್ ಆಡಿದ್ದಾರೆ, 2 ಮ್ಯಾಚಲ್ಲಿ ಇವರು 3 ವಿಕೆಟ್ ಪಡೆದಿದ್ದಾರೆ. ನೆಕ್ಸ್ಟ್ ಬಂದುಬಿಟ್ಟು ಶರ್ಮಾ ಆಗಿರುತ್ತೆ, ಇವರು ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಆಡಿದ್ದಾರೆ. ಸೊ ಪಿಚ್ಚಿನಲ್ಲಿ ಇವರು ಬಂದುಬಿಟ್ಟು ಟೋಟಲ್ ಇವರು 5 ಮ್ಯಾಚ್ ಆಟಾಡಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ 4 ಮ್ಯಾಚಲ್ಲಿ 7 ವಿಕೆಟ್, ಸೆಕೆಂಡ್ ಇನ್ನಿಂಗ್ಸಲ್ಲಿ 1 ಮ್ಯಾಚಲ್ಲಿ 3 ವಿಕೆಟ್ ಪಡೆದಿದ್ದಾರೆ. ಸೊ ಈ ಒಂದು ಕಾರಣಕ್ಕೆ ಇವರನ್ನು ಪಿಕ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಸಿರಾಜ್ ಆಗಿರುತ್ತೆ. ಸಿರಾಜ್ ಈ ಒಂದು ಪಿಚ್ಚಲ್ಲಿ 10 ಮ್ಯಾಚಲ್ಲಿ 9 ವಿಕೆಟ್ ತೆಗೆದಿದ್ದಾರೆ. ಫಸ್ಟ್ ಇನ್ನಿಂಗ್ಸಲ್ಲಿ 3 ಮ್ಯಾಚಲ್ಲಿ 3, 6 ಮ್ಯಾಚಲ್ಲಿ 6 ಅನ್ನು ಹೊಡೆದಿದ್ದಾರೆ. ಅದೇ ರೀತಿ ಇವಾಗ ಸ್ಟಾರ್ಟಿಂಗ್ ಆ್ಯಂಡ್ ಡೆತ್ ಓವರಲ್ಲಿ ಸ್ಟಾರ್ಟಿಂಗ್ ಓವರ್ ಬಂದುಬಿಟ್ಟು ವೆಲ್ಲಿ ಎಮ್ ಡಿ ಸಿರಾಜ್, ನೆಕ್ಸ್ಟ್ ಬಂದುಬಿಟ್ಟು ದೀಪ್ ಅವ್ರು ಏನು ಮಾಡ್ಬೋದು ಬೌಲಿಂಗ್ ಅಲ್ಲಿ ಎಷ್ಟು ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಬಂದು ಡೆತ್ ಅವರಲ್ಲಿ ಹರ್ಷಲ್, ನೆಕ್ಸ್ಟ್ ಬಂದುಬಿಟ್ಟು ಸಿರಾಜ್, ವೆಲ್ಲಿ ಅವ್ರನ್ನ ಏನು ಮಾಡ್ಬೋದು ಅವರು ಬೌಲಿಂಗ್ಸ್ ಹಾಕ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಈ ಒಂದು ಪಿಚ್ ಕೂಡ ಆಗಿರುತ್ತೆ. ಸೊ ಇದೊಂದು ಬ್ಯಾಟಿಂಗ್ ಪಿಚ್ ಆಗಿರುತ್ತೆ. ಸೊ ಗೈಸ್, ಇದಾಗಿರುತ್ತೆ ಇವತ್ತಿನ ಒಂದು ಐ ಪಿ ಎಲ್ ಟೀಮ್ನ ಒಂದು ಪ್ರೆಡಿಕ್ಷನ್. ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಕಮೆಂಟ್ ಮಾಡಲಿಕ್ಕಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು ಆಲ್, ಬಾಯ್.